ನಾಳೆ ಅಂದರೆ ನವೆಂಬರ್ ಮೂವತ್ತರಂದು ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸಲಿದೆ ಇದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಂಭವಿಸಿರೋ ಕೊನೆಯ ಚಂದ್ರಗ್ರಹಣ ಇದನ್ನು ಛಾಯಾ ಚಂದ್ರಗ್ರಹಣ ಅಂತಲೂ ಕರೆಯಲಾಗುತ್ತದೆ ಈ ವರ್ಷದಲ್ಲಿ ಈಗಾಗಲೇ ಮೂರು ಚಂದ್ರಗ್ರಹಣ ಸಂಭವಿಸಿದ್ದು ಇದು ನಾಲ್ಕನೇ ಚಂದ್ರಗ್ರಹಣವಾಗಿದೆ ಸೂರ್ಯ ಮತ್ತು ಚಂದ್ರನ ಮಧ್ಯೆ ಭೂಮಿ ಅಡ್ಡಬರುವ ಖಗೋಳ ಪ್ರಕ್ರಿಯೆಯನ್ನೇ ಚಂದ್ರಗ್ರಹಣ ಎನ್ನಲಾಗುತ್ತದೆ ಜ್ಯೋತಿಷ್ಯ ವಲಯದ ಪ್ರಕಾರ ರಾಹು ಚಂದ್ರನನ್ನು ಆವರಿಸುವ ಕಾರಣ ಇದನ್ನು ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳಲಾಗುತ್ತದೆ ಈ ಖಗೋಳ ವಿದ್ಯಮಾನವು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯೆಂದು ಸಂಭವಿಸುತ್ತಿದೆ ಈ ಚಂದ್ರಗ್ರಹಣವನ್ನು ಛಾಯಾ ಚಂದ್ರಗ್ರಹಣ ಪೆನಂಬ್ರಲ್ ಚಂದ್ರಗ್ರಹಣ ಹಾಗೂ ರಾಹುಗ್ರಸ್ತ ಚಂದ್ರಗ್ರಹಣ ಅಂತೆಲ್ಲ ಕರೆಯಲಾಗುತ್ತದೆ ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ ಚಂದ್ರ ಋಷಭರಾಶಿ ರೋಹಿಣಿ ನಕ್ಷತ್ರದಲ್ಲಿರುತ್ತಾನೆ ಈ ಚಂದ್ರಗ್ರಹಣ ನಮ್ಮಲ್ಲಿ ಗೋಚರಿಸಲ್ಲ ಯಾಕಂದ್ರೆ ಚಂದ್ರಗ್ರಹಣವಾಗುವ ಸಮಯ ಭಾರತದಲ್ಲಿ ಸೂರ್ಯೋದಯವಾಗಿರುತ್ತದೆ ಹಾಗಾಗಿ ಚಂದ್ರಗ್ರಹಣದ ಗೋಚರ ಸಮಯ ನೋಡೋದಾದ್ರೆ ಗ್ರಹಣದ ಸ್ಪರ್ಶಕಾಲ ಮಧ್ಯಾಹ್ನ ಒಂದು ಗಂಟೆ ಎರಡು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಗ್ರಹಣದ ಮಧ್ಯಕಾಲ ಮಧ್ಯಾಹ್ನ ಮೂರು ಗಂಟೆ ಹನ್ನೆರಡು ನಿಮಿಷ ಇನ್ನು ಗ್ರಹಣದ ಮೋಕ್ಷಕಾಲ ಅಂದರೆ ಮುಕ್ತಾಯವಾಗುವುದು ಸಂಜೆ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಇನ್ನು ಈ ಚಂದ್ರಗ್ರಹಣ ಏಷ್ಯಾ ಆಸ್ಟ್ರೇಲಿಯಾ ಉತ್ತರ ಹಾಗೂ ದಕ್ಷಿಣ ಅಮೆರಿಕಗಳಲ್ಲಿ ಗೋಚರವಾಗಲಿದೆ ಆದರೆ ಈ ಚಂದ್ರಗ್ರಹಣ ಗೋಚರವಾಗುವ ಸಮಯದಲ್ಲಿ ಭಾರತದಲ್ಲಿ ಸೂರ್ಯೋದಯವಾಗಿರುತ್ತದೆ ಹೀಗಾಗಿ ನಮ್ಮಲ್ಲಿ ಚಂದ್ರಗ್ರಹಣ ಆಚರಣೆಯ ಅವಶ್ಯಕತೆ ಇಲ್ಲ ಆದರೆ ಗ್ರಹಣದ ಪ್ರಭಾವ ಮಾತ್ರ ಇದ್ದೇ ಇರುತ್ತೆ ಅಂತ ಹೇಳಲಾಗ್ತಿದೆ ಇನ್ನು ವಿಜ್ಞಾನದ ಪ್ರಕಾರ ಚಂದ್ರಗ್ರಹಣ ಎನ್ನುವಂಥದ್ದು ಸೌರ ಮಂಡಲದಲ್ಲಿ ನಡೆಯುವ ಒಂದು ಪ್ರಕ್ರಿಯೆ ಇದರಿಂದ ಯಾವುದೇ ಸಮಸ್ಯೆ ಇಲ್ಲ ಆದರೆ ಜ್ಯೋತಿಷ್ಯದ ಪ್ರಕಾರ ಈ ಗ್ರಹಣ ಅನೇಕ ಅವಘಡಗಳಿಗೆ ಕಾರಣವಾಗುತ್ತೆ ಎನ್ನಲಾಗ್ತಿದೆ ಇನ್ನು ಜ್ಯೋತಿಷಿಗಳ ಲೆಕ್ಕಾಚಾರದ ಪ್ರಕಾರ ಈ ಬಾರಿಯ ರಾಹುಗ್ರಸ್ತ ಚಂದ್ರಗ್ರಹಣದ ಪ್ರಭಾವದಿಂದ ಜಲಕಂಟಕಗಳು ಹೆಚ್ಚಾಗುತ್ತವೆ ಪ್ರವಾಹ ಭೀತಿಯು ಹೆಚ್ಚಾಗುತ್ತದೆ ಚಂಡಮಾರುತಗಳು ಹೆಚ್ಚಾಗುತ್ತವೆ ಅಂತೆ ಜ್ಯೋತಿಷ್ಯಗಳ ಲೆಕ್ಕಾಚಾರದ ಪ್ರಕಾರ ರಾಹುಗ್ರಸ್ತ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಶೀತಗಾಳಿಯು ಹೆಚ್ಚಾಗುತ್ತೆ ಅದರಿಂದ ಜ್ವರ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗುತ್ತವೆ ಸಾಂಕ್ರಾಮಿಕ ರೋಗಗಳು ಉಲ್ಬಣಗೊಳ್ಳಲಿವೆ ಇದೇ ಸಮಯದಲ್ಲಿ ಕೊರೋನಾದ ಎರಡನೇ ಅಲೆಯ ಎಚ್ಚರಿಕೆಯ ಮಾತುಗಳು ಆತಂಕವನ್ನ ಸೃಷ್ಟಿ ಮಾಡಿವೆ ನೋಡಿದ್ರಲ್ಲ ಚಂದ್ರಗ್ರಹಣದ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿದ್ದೇವೆ ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಇನ್ನೂ ಇಂತ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ Thank you for watching.